ಎಷ್ಟೇ ಹಳೆಯದಾಗಿರುವಂಥ ನರುಳೆ ಆಗಿದ್ದರೂ ಸಹ ಈ ಒಂದು ಮನೆ ಮದ್ದನ್ನು ಮಾಡಿ ನಿಮಿಷದಲ್ಲಿ ತೆಗೆದುಹಾಕಂತೆ. ಈ ಒಂದು ನರುಳೆ, ನರಹುಲಿ ಅಥವಾ ಸ್ಕಿನ್ ಟ್ಯಾಕ್ಸ್ ಅನ್ನುವಂಥದ್ದು ಏನಿರುತ್ತೆ, ಕತ್ತಿನ ಭಾಗದಲ್ಲಿ, ಕಣ್ಣಿನ ಸುತ್ತಮುತ್ತ, ಕಂಕುಳಿನ ಭಾಗದಲ್ಲಿ, ಮುಖದ ಮೇಲೆ ಹೆಚ್ಚಾಗಿ ಆಗುತ್ತೆ. ಈ ಒಂದು ಮನೆ ಮದ್ದನ್ನು ಹಚ್ಚಿ ನಿಮಿಷದಲ್ಲಿ ಎಷ್ಟೇ ಹಳೆಯದಾಗಿರುವಂಥ ನರಹುಲಿ ಅಥವಾ ಸ್ಕಿನ್ ಟ್ಯಾಕ್ಸ್ ಆಗಿದ್ದರೂ ಕೂಡ ಉದುರಿ ಬೀಳುತ್ತೆ. ಅಷ್ಟು ಪವರ್ಫುಲ್ ಆಗಿರುವಂಥ ಮನೆ ಮದ್ದು ಇದು. ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಂಥ ಒಂದು ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಒಂದು ಬೌಲಿಗೆ ನಾನಿಲ್ಲಿ ಒಂದು ಕಾಲು ಟೀಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ, ನಾವು ಅಡುಗೆಗೆ ಬಳಸ್ತೀವಲ್ಲ ಆ ಒಂದು ಸೋಡಾವನ್ನು ಒಂದು ಕಾಲು ಟೀಸ್ಪೂನ್ ಆಗುವಷ್ಟು ಹಾಕುತ್ತಾ ಇದ್ದೀನಿ. ಅಥವಾ ಒಂದು 3-4 ಚಿಟಿಕೆ ಆಗುವಷ್ಟಾದರೆ ಸಾಕಾಗುತ್ತೆ. ನಂತರ ಅದೇ ಪ್ರಮಾಣದಲ್ಲಿ ಸುಣ್ಣ ಕೂಡ ತಗೋತಾ ಇದ್ದೀನಿ. ಅಂದರೆ ಕಾಲು ಟೀಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ, ಕಾಲು ಟೀಸ್ಪೂನ್ ಆಗುವಷ್ಟು ಸುಣ್ಣ, ಎರಡನ್ನೂ ಸಮ ಪ್ರಮಾಣದಲ್ಲಿ ನಾನಿಲ್ಲಿ ತಗೋತಾ ಇದ್ದೀನಿ. ಇನ್ನು ಸುಣ್ಣ ನಮ್ಮ ಸ್ಕಿನ್ ಟ್ಯಾಕ್ಸ್ ಏನಿರುತ್ತೆ ಅದನ್ನು ಬುಡದಿಂದನೇ ತೆಗೆದುಹಾಕಲು ಹೆಲ್ಪ್ ಆಗುತ್ತೆ. ತುಂಬ ಬೇಗ ಅದು ಉದುರಿ ಬೀಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಸುಣ್ಣ. ಅಡುಗೆ ಸೋಡನ್ನು ಕೂಡ ಅಷ್ಟೇ, ನರಹುಲಿಯನ್ನು ತೆಗೆದುಹಾಕೋದಕ್ಕೆ, ನಮ್ಮ ಚರ್ಮದಿಂದ ಆ ಒಂದು ನರಹುಲಿಯನ್ನು ಬೇರ್ಪಡಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸುಣ್ಣ ಮತ್ತು ಈ ಒಂದು ಅಡುಗೆ ಸೋಡಾ. ಇನ್ನೊಂದು ಮುಖ್ಯವಾದ ಪದಾರ್ಥ ಅಂದರೆ ಅದೇ ನಿಂಬೆಹಣ್ಣಿನ ರಸ. ಒಂದು 4-5 ಹನಿ ಆಗುವಷ್ಟು ನಿಂಬೆ ರಸವನ್ನು ಇದರೊಟ್ಟಿಗೆ ಸೇರಿಸ್ಕೋಬೇಕು. ಆ ನಿಂಬೆ ರಸ ಹಾಕಿದ ತಕ್ಷಣ ನೋಡಿ ಈ ರೀತಿ ನೊರೆ ಬರುತ್ತೆ, ಅಂದರೆ ಇದು ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಮೂರನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡಾಗ ಒಂದು ಪವರ್ಫುಲ್ ಆಗಿರುವಂಥ ಮೆಡಿಸನ್ ಆಗಿ ಇದು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ ಟ್ಯಾಕ್ಸ್ ಏನಿರುತ್ತೆ, ನರಹುಲಿ ಏನಿರುತ್ತೆ ಅದನ್ನು ಬುಡದಿಂದ ತೆಗೆದುಹಾಕಲು ಒಂದು ಪವರ್ಫುಲ್ ಆಗಿರುವಂಥ ಮನೆ ಮದ್ದು ರೆಡಿ ಆಗುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿರೋಂಥ ಈ ಒಂದು ಮಿಶ್ರಣ ಏನಿರುತ್ತೆ ತುಂಬ ಗಟ್ಟಿ ಮಾಡ್ಕೋಬಾರ್ದು, ಹಾಗಂತೇಳಿ ತುಂಬ ತೆಳುನು ಮಾಡ್ಕೋಬಾರ್ದು. ನಿಂಬೆಹಣ್ಣಿನ ರಸವನ್ನು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಈ ಒಂದು ನರಳೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಹಾನಿ ಮಾಡೋದಿಲ್ಲ. ಇದು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ, ಅಕ್ಕಪಕ್ಕದಲ್ಲಿ ಮತ್ತಷ್ಟು ನರಳಿಗಳಾಗ್ತಾ ಹೋಗುತ್ತೆ. ಅಂದರೆ ಇದು ಒಂದು ನರಳೆ ಆಗಿತ್ತು ಅಂದರೆ ಅದರ ಸುತ್ತಮುತ್ತ ಸಾಕಷ್ಟು ನರಳೆಗಳಾಗುತ್ತೆ, ಅಂದರೆ ಇದು ನಮ್ಮ ದೇಹದ ತುಂಬ ಸ್ಪ್ರೆಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಈ ಒಂದು ನರಳೆಯಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಮಿಶ್ರಣವನ್ನು ಈ ರೀತಿ ಒಂದು ಚಿಕ್ಕ ಟೂತ್ ಪಿಕ್ಕನ್ನು ತಗೊಳ್ಳಿ, ಅದರ ತುದಿ ಭಾಗ ಏನಿರುತ್ತೆ ಆ ಒಂದು ತುದಿ ಚೂಪಾದ ಭಾಗದಿಂದ ನರಳೆ ಎಲ್ಲಿರುತ್ತೆ ಅದರ ಮೇಲ್ಗಡೆ ಒಂದು ಮಿಶ್ರಣವನ್ನು ಈ ರೀತಿ ಇಡ್ತಾ ಹೋಗಬೇಕು. ನರಳೆಯನ್ನು ಬಿಟ್ಟು ಬೇರೆ ಕಡೆ ಹಚ್ಚೋದ್ರಿಂದ ಚರ್ಮ ಸುಡುವಂಥ ಸಾಧ್ಯತೆ ಇರುತ್ತೆ. ನರಳೆಯ ಮೇಲ್ ಭಾಗದಲ್ಲೇ ಈ ಒಂದು ಮಿಶ್ರಣವನ್ನು ನೀಟಾಗಿ ಹಚ್ಚುತ್ತಾ ಹೋಗಬೇಕು. ದಿನಕ್ಕೆ 3-4 ಬಾರಿ ಈ ಒಂದು ಮಿಶ್ರಣವನ್ನು ಹಚ್ಚಿ, ಕೆಲವೊಬ್ಬರಿಗೆ ಒಂದೇ ದಿನದಲ್ಲಿ ಉದುರೋಗುತ್ತೆ. ಇದು ತುಂಬ ಹಳೆಯದಾಗಿದೆ ಅಥವಾ ತುಂಬ ದೊಡ್ಡದಾಗಿದೆ ಅಂತಂದರೆ ನಿಮಗೆ 2-3 ದಿನ ತಗೊಳ್ಳುತ್ತೆ. ಅದನ್ನು ಬಿಟ್ಟರೆ 100% ಆಗಿ ಇದು ವರ್ಕ್ ಆಗುತ್ತೆ 2-3 ದಿನ, ಕೆಲವೊಬ್ಬರಿಗೆ ಒಂದೇ ದಿನದಲ್ಲಿ ಇದು ಉದುರು ಹೋಗುತ್ತೆ. ಖಂಡಿತವಾಗ್ಲೂ ಈ ಒಂದು ಮನೆ ಮದ್ದನ್ನು ದಿನಕ್ಕೆ 3-4 ಬಾರಿ ಆ ಒಂದು ನರಳೆಯ ಮೇಲ್ಭಾಗದಲ್ಲಿ ಹಚ್ಚುತ್ತಾ ಬನ್ನಿ. ಈ ರೀತಿಯಾಗಿ 100% ಆಗಿ ಆ ನರಳೆ ಏನಿರುತ್ತೆ ಅದು ನೀಟಾಗಿ ಉದುರಿ ಬಿದ್ದು ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿ ಒಮ್ಮೆ ಮಾಡಿರೋ ಅಂಥದ್ದನ್ನು ಅದು ಒಂದು ದಿನದಲ್ಲಿ ನಮ್ಗೆ ಹೋಗಿಲ್ಲ ಅಂತಂದರೆ ಇದನ್ನು ಹಾಗೆ ನೀವು ಎತ್ತಿಟ್ಕೋಬೋದು. ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಂಡ್ರೆ 2-3 ದಿನಕ್ಕೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ನರಳೆ ಅನ್ನುವಂಥದ್ದು ಏನಿರುತ್ತೆ ಅದು ಬುಡ ಸಮೇತವಾಗಿ ಉದುರಿ ಬೀಳುತ್ತೆ. ನಾವು ಈ ಒಂದು ಮಿಶ್ರಣವನ್ನು ನೀಟಾಗಿ ನರಳೆ ಮೇಲ್ಗಡೆ ಅಪ್ಲೈ ಮಾಡಿದಾಗ ಖಂಡಿತವಾಗ್ಲೂ ಯಾವುದೇ ರೀತಿಯ ಕಲೆ ಉಳಿಯೋದಿಲ್ಲ. ಆ ಕಡೆ ಈ ಕಡೆ ಚರ್ಮಕ್ಕೆ ಇದು ತಾಗಿದೆ ಹೆಚ್ಚಾಗಿ, ಅಂದರೆ ತುಂಬ ಅಗಲವಾಗಿದೆ ನರಳೆ, ತುಂಬ ಕಲೆ ಹಾಗೆಯೇ ಉಳಿದುಬಿಟ್ಟಿದೆ ಅಂದರೆ ಖಂಡಿತವಾಗ್ಲೂ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಒಂದು ಹೂವು, ಇದನ್ನು ತಂಗಡಿ ಹೂವು ಅಂತೇಳಿ ಕರೀತಾರೆ. ಇದು ನಮಗೆ ತುಂಬ ಸುಲಭವಾಗಿ ಸಿಗುತ್ತೆ, ರೋಡ್ ಸೈಡಲ್ಲೆಲ್ಲ ಬೆಳೆದಿರುತ್ತೆ, ಅಕ್ಕಪಕ್ಕದಲ್ಲಿ, ರೋಡಿನ ಅಕ್ಕಪಕ್ಕದಲ್ಲಿ ಅಥವಾ ಗದ್ದೆಗಳ ಭಾಗದಲ್ಲಿ, ಹೊಲಗಳ ಭಾಗದಲ್ಲಿ ಇದು ಹೆಚ್ಚಾಗಿ ಬೆಳೆದಿರುತ್ತೆ. ಹೆಚ್ಚಾಗಿ ಗಿಡಗಳು ಎಲ್ಲಿ ಬೆಳೆಯುತ್ತೋ ಅಲ್ಲಿ ಇದು ಸಾಮಾನ್ಯವಾಗಿ ಈ ಒಂದು ಗಿಡ ಬೆಳೆದಿರುತ್ತೆ.
ಇದರ ಹೂವೇನಿರುತ್ತೆ, ಈ ಒಂದು ಬರೀ ಹೂವು ಎಲೆ ಬೇಕಾಗೋದಿಲ್ಲ, ಬರೀ ಹೂವಿನ ದಳಗಳೇನಿರುತ್ತೆ ಅದನ್ನು ನೀಟಾಗಿ ಬಿಸಿಲಿನಲ್ಲಿ ಒಣಗಿಸ್ಕೋಬೇಕು ಒಂದು ಎರಡು ಮೂರು ದಿನ. ಆ ಹೂವುಗಳನ್ನು ಕಿತ್ಕೊಂಬಂದು ಹೂವಿನ ದಳಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಅದನ್ನು ಒಂದು ಸಣ್ಣಗೆ ಅದನ್ನು ಪೌಡರ್ ಮಾಡ್ಕೊಳ್ಳಿ. ಅಥವಾ ಈಗ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅಥವಾ ಆಯುರ್ವೇದಿಕ್ ಶಾಪ್ಗಳಲ್ಲೂ ಕೂಡ ನಿಮಗೆ ಈ ಒಂದು ಹೂವಿನ ಪೌಡರ್ ಕೂಡ ಸಿಗುತ್ತೆ, ಅದನ್ನಾದರೂ ತೊಗೊಳ್ಳಿ. ಅಥವಾ ಈ ರೀತಿ ಹೂಗಳನ್ನು ತಂದು ಒಣಗಿಸಿ ಪೌಡರ್ ಮಾಡ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ಒಂದು ಕಾಲು ಟೀ ಸ್ಪೂನು ಅಥವಾ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಒಂದು ಪೌಡರನ್ನು ತೊಗೊಳ್ಳಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀವಿಲ್ಲಿ ನೀರನ್ನು ಸೇರಿಸ್ಕೋಬೋದು, ಅಥವಾ ಅಲೋವೆರಾ ಜೆಲ್ ಕೂಡ ಸೇರಿಸ್ಕೊಳ್ಳಿ. ನೀವಿಲ್ಲಿ ಫ್ರೆಶ್ ಅಲೋವೆರಾ ಜೆಲ್ ಕೂಡ ಸೇರಿಸ್ಕೋಬೋದು, ಅಥವಾ ಈ ರೀತಿ ರೆಡಿಮೇಡ್ ಅಲೋವೆರಾ ಜೆಲ್ ಇದೆ ಅಂದರೆ ಅದನ್ನಾದರೂ ಸೇರಿಸ್ಕೊಳ್ಳಿ. ಇದು ಕೂಡ ಅಷ್ಟೇ, ಮುಖದಲ್ಲಿ ಇರುವಂಥ ಕಲೆಗಳನ್ನು ತೆಗೆದು ಹಾಕೋದಕ್ಕೆ ತುಂಬಾ ಒಳ್ಳೆಯದು. ಅಥವಾ ನಾವು ರೋಸ್ ವಾಟರನ್ನು ಸೇರಿಸ್ಕೋತೀವಿ ಅಂದರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ರೋಸ್ ವಾಟರನ್ನು ಕೂಡ ತೊಗೊಳ್ಳಿ, ಅದು ಕೂಡ ತುಂಬಾ ಒಳ್ಳೆಯದು. ಅಲೋವೆರಾ ಜೆಲ್ಲು, ರೋಸ್ ವಾಟರು ಅಥವಾ ಎರಡೂ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಸೇರಿಸ್ಕೊಂಡು ನೀವು ಆ ಒಂದು ಮಿಶ್ರಣವನ್ನು ನೀಟಾಗಿ ಒಂದೊಳ್ಳೆ ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ರೆಡಿ ಮಾಡಿಟ್ಟಿರೋಂಥ ಪೇಸ್ಟನ್ನು ನೀವು ಎಲ್ಲಿ ನಿಮಗೆ ಈ ಒಂದು ನರುಳೆ ಉದುರಿ ಕಲೆ ಉಳಿದಿರುತ್ತೋ ಆ ಒಂದು ಭಾಗದ ಮೇಲೆ ನೀಟಾಗಿ ಅಪ್ಲೈ ಮಾಡಿ. ಅದರ ಜೊತೆಗೆ ಮೊಡವೆಗಳಾಗಿ ಕಲೆಗಳಾಗಿರುತ್ತೆ, ಕೆಲವೊಬ್ಬರಿಗೆ ಬಂಗು ಹೆಚ್ಚಾಗಿ ಆಗಿರುತ್ತೆ ಅಂಥವರು ಕೂಡ ಈ ಒಂದು ಪೇಸ್ಟನ್ನು ಅಪ್ಲೈ ಮಾಡೋದ್ರಿಂದ ಮುಖದಲ್ಲಿ ಇರುವಂಥ ಯಾವುದೇ ರೀತಿಯ ಕಲೆಗಳು, ಕಪ್ಪು ಚುಕ್ಕೆಗಳು ಎಲ್ಲನೂ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಹೂವಿನ ಪೇಸ್ಟು ಬೆಸ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಮೆಡಿಸನ್ ಪ್ರಾಪರ್ಟೀಸನ್ನು ಇದು ಒಳಗೊಂಡಿರುತ್ತೆ. ಅಂತ ಎರಡರಿಂದ ಮೂರು ದಿನಗಳ ಕಾಲ ಈ ಒಂದು ಹೂವಿನ ಪೇಸ್ಟನ್ನು ಅಪ್ಲೈ ಮಾಡ್ತಾ ಬನ್ನಿ. ನರುಳೆಯಿಂದ ಆಗಿರುವಂಥ ಕಲೆಗಳಾಗಿರ್ಬೋದು ಅಥವಾ ಮೊಡವೆ ಕಲೆಗಳು, ಬಂಗು ಎಲ್ಲನೂ ಮಾಯ ಆಗುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥ ಈ ಒಂದು ಮಿಶ್ರಣವನ್ನು ನಮ್ಮ ನರುಳೆಯ ಮೇಲ್ಭಾಗದಲ್ಲಿ ಹಚ್ಚುತ್ತಾ ಬರೋದರಿಂದ ಒಂದೇ ಒಂದು ದಿನದಲ್ಲಿ ಆ ನರುಳೆ ಏನಿರುತ್ತೆ ಉದುರಿ ಬೀಳುತ್ತೆ, ಜೊತೆಗೆ ಆ ಒಂದು ಚಿಕ್ಕ ಕಲೆ ಕೂಡ ಉಳಿಯೋದಿಲ್ಲ. ಅಷ್ಟು ಪವರ್ಫುಲ್ ಆಗಿರುವಂಥ ಮನೆ ಮದ್ದು ಇದು ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.